ಮದುವೆ ಆದಾಗಿಂದ ನಮ್ಮನೆಯಲ್ಲಿ ನಾನೇ ಅಡಿಗೆ ಮಾಡೋದು. ಹೌದಾ? ನಮ್ಮೂರಲ್ಲಿ ಗಂಡಸರು ಅಡಿಗೆ ಮಾಡಿದ್ರೆ ಏನಂತಾರೆ ಗೊತ್ತಾ? ಏನಂತಾರೆ? ಗಂಡ ಒಳ್ಳೆಯವನು, ಹೆಂಡತಿನ ರಾಜಕುಮಾರಿ ತರ ನೋಡ್ಕೊತಿದ್ದಾನೆ, ನಳ ಮಹಾರಾಜ ಅಂತಾರೆ. ಅಯ್ಯೋ ಇಲ್ಲ ಅಂಕಲ್, ಸಂಗಬುಲ್ಲ ಅಂತಾರೆ. ಏನು ಸಂಗಬುಲ್ಲ? ಅನ್ಲಿ ಬಿಡಮ್ಮ, ಜನ ಚೆನ್ನಾಗಿ ಬದುಕಿದ್ರು ಅಂತಾರೆ, ಕೆಟ್ರು ಅಂತಾರೆ. ಜನ ಏನೋ ಅಂತಾರೆ ಅಂತ ಹೆದ್ರಿ ಹೆಂಡತಿಗೆ ಸಹಾಯ ಮಾಡಿ ಸಿಗೋ ಆನಂದನ ಕಳ್ಕೊಳ್ಳೋಕಾಗತ್ತಾ? ಅಂಕಲ್ ತುಂಬಾ ಒಳ್ಳೆಯವರು, ನಿಮ್ಮನ್ನೆ ಚೆನ್ನಾಗಿ ನೋಡ್ಕೋತಾರೆ. ನಮ್ಮನೇಲೂ ಇದೆ ಒಂದು ಪ್ರಾಣಿ ಕಪ್ಪೆರಾಯ, ಯಾವಾಗ್ಲೂ ಮೂತಿ ಸಿಂಧಿಸ್ಕೊಂಡೇ ಇರುತ್ತೆ. ಗಂಡನ್ ಹಾಗಲ್ಲ ಅನ್ಬಾರ್ದಮ್ಮ. ಗಂಡ ಅಂತೆ ಗಂಡ, ಅವನ ಅಜ್ಜಿ ಪಿಂಡ. ಅಯ್ಯೋ, ಚಿಕ್ಕೋನಿರ್ಬೇಕಾರೆ ಅವ್ರ ಅಮ್ಮ ಅವನ್ಗೆ ಕಪ್ಪೆ ನುಂಗಿಸ್ಬಿಟ್ಟಿರ್ಬೇಕ ಆಂಟಿ. ಯಾವಾಗ ನೋಡಿದ್ರು ವಟ ವಟ ಅಂತ ಬೈತಾನೆ ಇರ್ತಾನೆ. ಯಾವಾಗ ನೋಡಿದ್ರು ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಹಿಂಗ್ ಕುತ್ಕೋಬೇಡ, ಹಂಗ್ ಮಲ್ಕೋಬೇಡ, ನನಗಂತೂ ಸಿಟ್ ನೆತ್ತಿಗೆ ಏರ್ಬಿಡುತ್ತೆ. ಹೌದಾ? ಹಾಗಾದ್ರೆ ಕೋಪ ಬಂದಾಗ ನೀನ್ ಹೇಗ್ ಕಂಟ್ರೋಲ್ ಮಾಡ್ಕೊಳ್ತೀಯ? ಹೇಗ್ ಕಂಟ್ರೋಲ್ ಮಾಡ್ಕೊಳ್ತೀಯ ಅಂದ್ರೆ, ನಾ ಬಾತ್ರೂಮ್ಗೆ ಹೋಗ್ತೀನಿ ಅಷ್ಟೇ. ಬಾತ್ರೂಮ್ಗೆ ಹೋಗಿ ಅಪ್ಪ ಅಮ್ಮನ್ ನೆನೆಸ್ಕೊಂಡು ಅಳ್ತೀಯಾ? ಇಲ್ಲಪ್ಪ. ಮತ್ತೆ ಸುಬ್ರಹ್ಮಣ್ಯಂಗೆ ಶಾಪ ಹಾಕ್ತಾ ಒಳಗೊಳಗೆ ಬೈಕೋತಿಯಾ? ಇಲ್ಲಪ್ಪ. ಅಯ್ಯ, ಹಾಗಾದ್ರೆ ಬಾತ್ರೂಮ್ಗೆ ಹೋಗಿ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ, ಬಾತ್ರೂಮ್ನೆಲ್ಲ ತೊಳಿತೀನಿ, ಸಮಾಧಾನ ಆಗುತ್ತೆ. ಬಾತ್ರೂಮ್ ತೊಳೆಯೋದ್ರಿಂದ ನಿನಗೆ ಹೇಗ್ ಸಮಾಧಾನ ಆಗುತ್ತೆ? ಹೇಗ್ ಸಮಾಧಾನ ಆಗುತ್ತೆ ಅಂದ್ರೆ, ನಾನ್ ಬಾತ್ರೂಮ್ ತೊಳೆಯೋದು ಸುಬ್ರಹ್ಮಣ್ಯನ್ ಟೂತ್ ಬ್ರಷ್ ಇಂದ ಆಂಟಿ. ಅವ್ನ ಟೂತ್ ಬ್ರಷ್ ನಲ್ಲಿ ಕಮೋಡ್ ನ ಪರ ಪರ ಅಂತ ಉಜ್ಜಿ ವಾಪಸ್ ಇಟ್ಟು ಬರ್ತೀನಿ. ಬೆಳಗ್ಗೆ ಕಪ್ಪೆರಾಯ ನಿದ್ದೆಗಣ್ಣಲ್ಲಿ ಅದೇ ಬ್ರಷ್ ತಗೊಂಡು ಅವನ್ ಹಲ್ನ ಪರ ಪರ ಅಂತ ಉಜ್ತಿದ್ರೆ ನನಗಂತೂ ಫುಲ್ ಸಮಾಧಾನ ಆಗ್ಬಿಡುತ್ತೆ. ನನ್ ಕತೆ Oh.